ಇದೆಲ್ಲ ಸಿಲ್ವರ್ ಜುಬ್ಲಿ ಪಾರ್ಕ್ ರೋಡಲ್ಲಿ ನಮ್ಮ ತಾತ ಅವ್ರು ಕಟ್ಟಿದ್ದಿದ್ದು ಮನೆ, ಆಮೇಲೆ ಎನ್ ಆರ್ ರೋಡಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು. ಆಮೇಲೆ ನಾವು ಚಿಕ್ಕ ಮಗು ಆಗಿದ್ದಾಗ ನಾವು ಅಲ್ಲೇ ಬೆಳೆದಿದ್ದು. ಅವಾಗ 4-5 ವರ್ಷ ಮಗು ಆಗಿರುವಾಗ ನಾನು ನಮ್ಮ ತಾತ ಅವರು ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾಯಿದ್ರು ಎನ್ ಆರ್ ರೋಡ್ಗೆ. ಪ್ರಜಾಪ್ರಭುತ್ವ ಹೇಗೆ ಅಮೆರಿಕನ್ಸು ಪ್ರಜಾಪ್ರಭುತ್ವ ತಗೊಂಡ್ರಿ, ನಮ್ಮ ಇಂಡಿಯಾನು ಅದೇ ಥರ ತಗೊಂಡಿದ್ದೀವಿ ಅಂತ ತುಂಬ ಚೆನ್ನಾಗಿ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡಿದ್ರು. ಅದು ಫಸ್ಟ್ ಟೈಮು ಹುಟ್ಟಿದ್ದು ಮಗು ಅಂತ ಭಾಳ ಪ್ರೀತಿ ಮಾಡ್ತಾಯಿದ್ರು. ಆಮೇಲೆ ಇದಕ್ಕೆ ಇವರೆಲ್ಲ ಬಂದ್ರಲ್ಲ, ಇಂದಿರಾ ಗಾಂಧಿ ಅವ್ರು ಬಂದಿದ್ದರು ಬೆಂಗಳೂರಿಗೆ, ಅವಾಗೆಲ್ಲ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಡೆಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನೆಹರು ಅವರು. ಅವ್ರು ನೆಹರು ಅವ್ರಿಗೆ ಬರ್ತ್ಡೇ ಆಯಿತು ಡೆಲ್ಲಿಲಿ, ಅವಾಗ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅವಾಗ ನಮ್ಮ ಮಗ ಮೂರು ಜನನೂ ಇದ್ದರು, ಶ್ರೀಪಾದು, ಕೆಂಗಲ್ ಮೂರ್ತಿ, ವೆಂಕಟವರ್ಧನ್. ನೆಹರು ಅವರು ಅವ್ರನ್ನೆಲ್ಲ ಬನ್ನಿ ಬನ್ನಿ ತಿಂಡಿ ತಿನ್ನಿ ಅಲ್ಲಿ ಕೂತ್ಕೊಳ್ಳಿ ಅಂತ. ದೊಡ್ಡ ಗಾರ್ಡನ್ನು ನೆಹರು ಅವ್ರದ್ದು ಮನೆಯಲ್ಲಿ, ಆ ಗಾರ್ಡನ್ನಲ್ಲೆಲ್ಲ ಟೀ ಪಾರ್ಟಿ ಮಾಡಿದರು. ಯಾಕಂದರೆ ಎಲ್ಲರೂ ಅವ್ರು ಬರ್ತ್ಡೇಗೆ ಬರ್ತಾರಲ್ಲ, ಅವ್ರಿಗೆಲ್ಲ ಅಲ್ಲಿ ತಿಂಡಿ ಟೀ ಕೊಡ್ತಾಯಿದ್ರು. ಕರ್ಕೊಂಡೋಗಿ ಮಕ್ಕಳನ್ನ ಹೋಗಿ ಅಲ್ಲಿ ತಿಂಡಿ ತಿನ್ನಿ ಅಂತ ಹೇಳಿ ಇದು ಕೂಂಡ್ ಈಟ್ ಸಮ್ ಏನು ವಿಟಬಲ್ಸ್ ಅಂತ ಕಳಿಸ್ಕೊಟ್ರು. ಅಷ್ಟು ಚೆನ್ನಾಗಿ ನೆಹರು ಅವ್ರಿಗೆ ನಮ್ಮ ಭಾಳ ಇಷ್ಟ ಆಯಿತು. ಆಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಲ್ಲಿ ಕೆಂಗಲ್ ಕೃಪಾಗೆ ಬಂದಿದ್ದರು. ಅಲ್ಲಿ ಅವರು ವಿಜಯಲಕ್ಷ್ಮಿ ಪಂಡಿತ್ ಅವರೆಲ್ಲ ಬಂದಿದ್ದರು, ಅವರು ಎಲ್ಲ ಕೂತ್ಕೊಂಡಿದ್ರು. ಆಮೇಲೆ ನಮ್ಮ ತಂದೆಯವರು ಅವ್ರ ಜನ ಇಲ್ಲಿ ಕಡೆ ಕೂತ್ಕೊಂಡಿದ್ರು. ನೆಹರು ಅವರು ಅಲ್ಲಿ ದೊಡ್ಡದು ಚೇರ್ ಇದೆ ಅಲ್ಲೇ ಅದ್ರ ಮೇಲೆ ಕೂತಿದ್ರು. ಶ್ರೀಪಾದ್ ಅವ್ರಿಗೆ ಚಿಕ್ಕ ಮಗು ಅವ್ರಿಗೆ ಎಷ್ಟು 4 ವರ್ಷದ ಹುಡುಗ. ನಾವು ಅವರ ಒಳಗಡೆ ನೆಹರು ಅವ್ರು ಬಂದಿದ್ದಕ್ಕೆ ಎಲ್ಲರೂ ಅವ್ರ ಮೇಲೆ ರೋಸ್ ಪೆಟಲ್ಸು ಹಾಕ್ಬಿಟ್ಟು ರಿಸೀವ್ ಮಾಡಿದ್ವು. ರೋಸ್ ಪೆಟಲ್ಸ್ ಇರುತ್ತಲ್ಲ ಅದು. ಆಮೇಲೆ ಅವ್ರ ಮೈ ಮೇಲೆ ಬಿದ್ದಿತ್ತು. ಅವಾಗ ಶ್ರೀಪಾದ್ ಇನ್ನೂ ಚಿಕ್ಕವನು, ಅವನು 5 ವರ್ಷದ ಹುಡುಗ. ನೆಹರು ಅವ್ರು ಇಲ್ಲಿ ಕೂತಿದ್ರು ಈ ಥರ ಇಲ್ಲಿ ಹಿಂಗೆ ಚೇರ್ ಮೇಲೆ. ಆಮೇಲೆ ದೊಡ್ಡ ಚೇರ್ ಮೇಲೆ ಇದು ಡಾಕ್ಟರ್ ತಿಮ್ಮಯ್ಯ ಅವರು, ನಮ್ಮ ಮಗ ಅವರು ಎಲ್ಲ ಕೂತಿದ್ರು. ನಮ್ಮ ಮಗ ಅವರು ಪಾಪ ನೆಹರು ಮೇಲೆಲ್ಲ ಹೂವು ಎಲ್ಲ ಬಿದ್ದಿದೆ ಅಂತ ಹೋಗ್ಬಿಟ್ಟು ಹೂವು ಎಲ್ಲ ತೆಗೆದ್ರು. ಥ್ಯಾಂಕ್ ಯು ಅಂತ ಥ್ಯಾಂಕ್ ಮಾಡಿದ್ರು. ಸೊ ಆ ಥರ ಮುಖ್ಯಮಂತ್ರಿ ಮಗಳಾಗಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಬಾಲ್ಯ ಜೀವನ ಅಂದರೆ ಬೆಂಗಳೂರಲ್ಲೇ ನಿಮ್ಮ ಬಾಲ್ಯ ಜೀವನ? ಇಲ್ಲಿಗೆ ಇದು ಇದಿಲ್ಲ ಸಿಲ್ವರ್ ಜುಬ್ಲಿ ಪಾರ್ಕ್ ರೋಡಲ್ಲಿ ನಮ್ಮ ತಾತ ಅವ್ರು ಕಟ್ಟಿದ್ದಿದ್ದು ಮನೆ, ಆಮೇಲೆ ಎನ್ ಆರ್ ರೋಡಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು. ಆಮೇಲೆ ನಾವು ಚಿಕ್ಕ ಮಗು ಆಗಿದ್ದಾಗ ನಾವು ಅಲ್ಲೇ ಬೆಳೆದಿದ್ದು. ಅವಾಗ 4-5 ವರ್ಷ ಮಗು ಆಗಿರುವಾಗ ನಾನು ನಮ್ಮ ತಾತ ಅವರು ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾಯಿದ್ರು ಎನ್ ಆರ್ ರೋಡ್ಗೆ. ಅದೆಲ್ಲ ಇನ್ನು ಶುರು ಮಾಡ್ತಾಯಿದ್ರು ಕೆಳಗಡೆಯಿಂದ. ಅದೆಲ್ಲ ಕೆಳಗಡೆ ಎಲ್ಲ ಒಂದು ಫಸ್ಟ್ ಫ್ಲೋರ್ ಆಗಿತ್ತು, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಮಾಡಬೇಕು ಅಂತ ಹೋಗ್ತಾಯಿದ್ರು. ಅವಾಗ ತಾತ ನನ್ನೂ ಕರ್ಕೊಂಡೋಗು ಅಂತ ಹೇಳ್ತಾ ಇದ್ದೆ. ನನ್ನ ಕೈ ಹಿಡ್ಕೊಂಡು ಫುಟ್ಪಾತ್ ಮೇಲೆ ಕರ್ಕೊಂಡು ಟೌನ್ ಹಾಲಲ್ಲಿ ಕರ್ಕೊಂಡೋಗಿ ಕುಂಡಿಸೋಣ, ಮ್ಯಾನ ಟೌನ್ ಹಾಲ್ ಹತ್ರ ಕೂತ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಿದ್ದೆ. ಟೌನ್ ಹಾಲ್ದು ಸ್ಟೆಪ್ಸ್ ಇದೆಯಲ್ಲ ಅಲ್ಲಿ ಕೂತ್ಕೊತಿದ್ದೆ. ನಮ್ಮ ತಾತ ಅವ್ರು ನನಗೋಸ್ಕರ ಇದು ಚೌಚವ್ ಇರುತ್ತಲ್ಲ ಖಾರ ಶವು, ಮೈಸೂರು ಪಾಕು ಅದೆಲ್ಲ ತೊಗೊಂಬಂದು ಅಲ್ಲಿ ಕೂತ್ಕೊಂಡು ಒಂದು 2 ಅವರ್ಸ್ ಕೂತ್ಕೊತಾಯಿದ್ದು. ನಮ್ಮ ತಾತ ಅವರು ನನ್ನ ಭಾಳ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ನಮ್ಮ ತಂದೆಯವರು ಅಷ್ಟೇ, ಎಲ್ಲರೂ ಅಷ್ಟೇ, ನಮ್ಮ ಅಜ್ಜಿಯವರು, ನಮ್ಮ ತಾಯಿಯವರು ಎಲ್ಲರಿಗೂ. ಅವ್ರಿಗೆ ಯಾಕೆ ಅಂತ ಅಂದರೆ ನಾನು ತಿರುಪತಿ ವೆಂಕಟರಮಣ ಸ್ವಾಮಿ ಮೇಲೆ ಅಷ್ಟೊಂದು ಭಕ್ತಿಯಿಂದ ಇದ್ದೆ. ತಿರುಪತಿಗೆ ಹೋಗಿದ್ವಲ್ಲ, ಅಲ್ಲಿ ಹೋದಾಗ ನಂಗೆ ತಿರುಪತಿ ದೇವ್ರದ್ದು ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಯಿತು. ಅವಾಗಿಂದ ನಾನು ಕಂಡ್ರೆ ಎಲ್ರಿಗೂ ಭಾಳ ಪ್ರೀತಿ ಇತ್ತು, ನನ್ನ ಮಾತಿಗೆಲ್ಲ ಬೆಲೆ ಕೊಡೋರು. ಎಜುಕೇಷನ್ ಅಲ್ಲಿ ಚಿಕ್ಕಪೇಟೆನಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಇತ್ತು. ಪ್ರೈಮರಿ ಸ್ಕೂಲ್ನಲ್ಲಿ ನಮ್ಮ ತಾತ ತಗೊಂಡೋಗಿ ಸೇರಿಸಿದ್ರು. ಅಲ್ಲಿ ಬರೀ 4ನೇ ಕ್ಲಾಸ್ ತನಕ ಓದ್ದು. ಆಮೇಲೆ ಲಂಡನ್ ಮಿಷನ್ ಸ್ಕೂಲ್ ಇದೆಯಲ್ಲ ಅಲ್ಲಿಗೆ ಸೇರಿಸಿದ್ರು. ಅಲ್ಲೇ ಎಲ್ಲನೂ ಪ್ರೈಮರಿ ಸ್ಕೂಲ್ ಮುಂದೆ 5ನೇ ಕ್ಲಾಸು, ಆಮೇಲೆ ಮಿಡ್ಲ್ ಸ್ಕೂಲು, ಅಲ್ಲೆಲ್ಲ ಮಿಡ್ಲ್ ಸ್ಕೂಲೇ ಅಲ್ಲಿ ಹೋಗಿದ್ದು. ನಂತರ ಮಹಾರಾಣಿಸ್ ಕಾಲೇಜಲ್ಲಿ BA ಓದಿದ್ದು. ಮೈಸೂರು, ಬೆಂಗಳೂರು, ಮೈಸೂರು ಮಹಾರಾಣಿಸ್ ಕಾಲೇಜ್ ಇದೆಯಲ್ಲ ಇಲ್ಲಿ, ಅಲ್ಲಿ BA ನಾವು ಮಾಡಿದ್ದು. ನಂದು ಸಬ್ಜೆಕ್ಟ್ ಎಲ್ಲ ಅದೇ ಇದು ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಪಾಲಿಟಿಕ್ಸ್, ಈ ಸಬ್ಜೆಕ್ಟ್ಗಳು ತಗೊಂಡಿದ್ದೆ. ನೀವು ಹುಟ್ಟದ್ರೊಳಗಡೆ ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ರ? ಇಲ್ಲ ಇಲ್ಲ, ನಾವು ಅವಾಗ ಎಷ್ಟೋ ಒಂದು ವಯಸ್ಸಾಗಿತ್ತು ನಮಗೆ, ಏನು 10 ವರ್ಷನೋ ಏನೋ ಅವಾಗ ಮುಖ್ಯಮಂತ್ರಿ ಆಗಿದ್ದವರು. ನಿಮ್ಗೆ 10 ವರ್ಷ ಆದಾಗ ಮುಖ್ಯಮಂತ್ರಿ ಅಂತ 10 ವರ್ಷನೋ ಏನೋ ಮರ್ತೋಗಿದೆ. ಅಬೌಟ್ ದಟ್ ಇದು ಮುಖ್ಯಮಂತ್ರಿ ಆದರು, ಆಮೇಲಿಂದ ಯೂನಿಯನ್ ಮಿನಿಸ್ಟರ್ ಆದರು. ಅಲ್ಲೋಗಿದ್ದು ನಾವು ನಮ್ಮ ತಂದೆಯವ್ರದ್ದಲ್ಲಿ ಬರ್ತ್ಡೇ ಎಲ್ಲ ಮಾಡಿದ್ವು. ಶ್ರೀಪಾದರೇನೇ ಬರ್ತ್ಡೇನಲ್ಲಿ ಕೇಕ್ ಎಲ್ಲ ಕಟ್ ಮಾಡೋದು ಅದನ್ನು ತೋರಿಸ್ದು ಅಂತ ಕಾಣುತ್ತೆ. ಹಾಂ, ಅಲ್ಲಿ ಡೆಲ್ಲಿಲಿದ್ದರು.
ಆಮೇಲೆ ಇಂದಿರಾ ಗಾಂಧಿ ಅವ್ರ ಹತ್ರ ಎಲ್ಲ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದರು. ಆಮೇಲೆ ಇಂದಿರಾ ಗಾಂಧಿಯವರು ನೆಹರು ಅವರು ಬೆಂಗಳೂರಿಗೆ ಬಂದಿದ್ದರು, ಬ್ಯಾಂಗ್ಳೂರು ಪ್ಯಾಲೇಸ್ನಲ್ಲಿ ಇಳ್ಕೊಂಡಿದ್ರು. ಇಲ್ಲಿ ಪ್ಯಾಲೇಸ್ ಇದೆ, ನಮ್ಮ ತಂದೆಯವ್ರನ್ನ ಇನ್ವೈಟ್ ಮಾಡಿದ್ರು ಅಲ್ಲಿ ತಿಂಡಿಗೆ. ನಾವು ತಿಂಡಿ ಎಲ್ಲ ತಿಂದು ಅಲ್ಲಿ ಅವರು ಅಲ್ಲಿ ಒಳಗಡೆ ಪ್ಯಾಲೇಸಲ್ಲಿ ದೊಡ್ಡ ಡೈನಿಂಗ್ ಹಾಲ್ ಇದೆ, ದೊಡ್ಡ ಡೈನಿಂಗ್ ಹಾಲು. ಆಮೇಲೆ ಅಲ್ಲಿ ಫೋಟೋ ತೆಗೆದ್ರು, ನೆಹರು ಅವರು ಇದ್ದಾರೆ, ಇಂದಿರಾ ಗಾಂಧಿಯವರು ಇದ್ದಾರೆ, ನಾನಿದ್ದೀನಿ, ತಿಮ್ಮಯ್ಯನವರು ಇದ್ದಾರೆ. ಅದನ್ನು ತೋರಿಸ್ದು ಅಲ್ಲ ನಿಮಗೆ? ನೀವು 10 ವರ್ಷದವರಾಗಿದ್ದಾಗ ನಿಮ್ಮ ತಂದೆ ಸಿಎಂ ಆಗ್ತಾರೆ, ಅವ್ರ ಮನೆಗೆ ಹೋಗೋರು ಬರೋರು ತುಂಬಾ ಜನ ಇರ್ತಾರೆ. ಹಾ, ಸಿ ರಾಜಗೋಪಾಲಾಚಾರ್ಯ ಅವರು ಬಂದಿದ್ರು. ಆಮೇಲೆ ರಾಮರಾವ್ ಅಂತ ಫೇಮಸ್ ಇದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು ಅವಾಗ, ಅವ್ರು ಬರ್ತಾಯಿದ್ರು. ಕಾಂಗ್ರೆಸ್ ಪ್ರೆಸಿಡೆಂಟ್ ಯಾರ್ಯಾರು ಆಗಿದ್ರು ಅವರೆಲ್ಲ ಬಂದು, ಕಾಂಗ್ರೆಸ್ ಮುಖ್ಯಸ್ಥರೆಲ್ಲ ಬಂದು ನಮ್ಮ ಅಲ್ಲಿ ಸಿಲ್ವರ್ ಜೂಬ್ಲಿ ಪಾರ್ಕ್ ರೋಡಲ್ಲಿ ಬಂದು ಮೀಟ್ ಮಾಡ್ತಿದ್ರು ನಮ್ಮ ತಂದೆಯವ್ರನ್ನ. ಆಮೇಲೆ ಕೆಂಗಲ್ ಕೃಪ ಕಟ್ಟಿಸ್ತ್ರು ನಮ್ಮ ತಂದೆಯವರು. ನಮ್ಮ ತಾಯಿಯವರು ಹೇಳಿದ್ರು, ಇಲ್ಲಿ ಇಷ್ಟೊಂದು ಜನ ಬರ್ತಾರೆ, ಒಂದು ಮನೆ ಕಟ್ಟಬೇಕು ಅಂತ. ಅವಾಗ ಎಲ್ಲಿ ಮನೆ ಕಟ್ಟಬೇಕು ಅಂತ, ಇದು ಪ್ಯಾಲೇಸ್ನೇ ಕೊಟ್ಟಿರಲಿಲ್ಲ, ಮಹಾರಾಜರಿಗೆ ಬಹಳ ಸಹಾಯ ಮಾಡಿದ್ರು. ಯಾಕೆ ಅಂದರೆ ಅವರು, ನಾವು ಡೆಮಾಕ್ರಸಿ ಒಪ್ಕೊಳ್ಳಲ್ಲ ಅಂದ್ಬಿಟ್ರು ಮಹಾರಾಜರು. ಭರತ್ಪುರ್ ಮಹಾರಾಜರು, ನಮ್ಮ ಮಹಾರಾಜರು, ಇಡೀ ಇಂಡಿಯಾ ಮಹಾರಾಜರುಗಳೆಲ್ಲ, ನಾವು ಡೆಮಾಕ್ರಸಿ ಒಪ್ಕೊಳ್ಳಲ್ಲ, ಈ ಸ್ಟೇಟ್ನ ನಾನೇ ಆಳ್ತಾ ಇದ್ದಿದ್ದು, ಇದು ಹೈದರಾಬಾದ್ನ ಆಳ್ತಾ ಇರೋದು ಅಲ್ಲೊಬ್ಬ ರಾಜ, ಈ ಥರ ಎಲ್ಲ ಕಡೆನೂ ಒಬ್ಬೊಬ್ಬ ರಾಜರುಗಳು ಆಳ್ತಾ ಇದ್ದಾರೆ, ಕಾಶ್ಮೀರ ರಾಜ ಅವರು ಅಲ್ಲಿ ಆಡ್ತಿದ್ರು. ನಾವು ಡೆಮಾಕ್ರಸಿ ಒಪ್ಕೊಳ್ಳಲ್ಲ, ನಾವೇನೇ ಈ ದೇಶ ಆಳೋದು ಅಂತ ಅಂದರು. ರಾಜಗೋಪಾಲಾಚಾರ್ಯರಿಗೆ ಭಾಳ ಕೋಪ ಬಂದ್ಬಿಡ್ತು, ನಿಮ್ಮ ಪ್ಯಾಲೇಸ್ ಎಲ್ಲ ನಾನು ತೊಗೊಂಡ್ಬಿಡ್ತೀನಿ ಅಂತ. ಅವರೇ ತಾನೇ ಇದಾಗಿದ್ದಿದ್ದು, ಚಕ್ರವರ್ತಿ ರಾಜಗೋಪಾಲಾಚಾರ್ಯನೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದು, ಪಾರ್ಲಿಮೆಂಟ್ಗೆಲ್ಲ ಅವರೇನು ಮುಖ್ಯಸ್ಥರು. ಅವರು ಕೋಪ ಬಂದ್ಬಿಟ್ಟು, ಏನೋ ನಮ್ಮ ಪ್ರಜಾಪ್ರಭುತ್ವ ಒಪ್ಕೊಳ್ಳಲ್ಲ ಅಂತೀರಾ, ಅಮೇರಿಕಾದಲ್ಲಿ ಪ್ರಜಾಪ್ರಭುತ್ವ ತಾನೇ ಇರೋದು, ಬ್ರಿಟಿಷ್ನಲ್ಲಿ ಏನಿದೆ, ಬ್ರಿಟನ್ನಲ್ಲೂ ಪ್ರಜಾಪ್ರಭುತ್ವ ಇದೆ, ನೀವು ಒಪ್ಕೊಳ್ಳೋದಿಲ್ಲ ಅಂತ ಅಂದರೆ ನಿಮ್ಮದು ಪ್ಯಾಲೇಸ್ ಎಲ್ಲ ನಾವು ತೊಗೊಂಡ್ಬಿಡ್ತೀವಿ ಅಂತ ಒಂದು ಆರ್ಡ್ರ್ಗಳು ಹೊರಡಿಸ್ಬಿಟ್ರು. ಪ್ಯಾಲೇಸ್ ಎಲ್ಲ ಅವ್ರು ಕೊಡಲ್ಲ, ಗೌರ್ಮೆಂಟ್ ತೊಗೊಂಡ್ಬಿಡುತ್ತೆ ಅಂತ. ಅವ್ರಿಗೆಲ್ಲ ತುಂಬ ಭಯ ಆಗೋಯ್ತು. ಅವಾಗ ನಮ್ಮ ತಂದೆಯವ್ರನ್ನ ಅಪ್ರೋಚ್ ಮಾಡಿದ್ರು, ಭರತ್ಪುರ್ ಮಹಾರಾಜರು, ಆಮೇಲೆ ಇವ್ರು ಯಾರ್ಯಾರೋ ಮಹಾರಾಜರುಗಳು ಇದ್ರಲ್ಲ ನಮ್ಮ ದೇಶದಲ್ಲಿ, ಆ ಮಹಾರಾಜರು ಚಾಮರಾಜ ಒಡೆಯರು ಅವರೆಲ್ಲ. ಆಮೇಲೆ ನಮ್ಮ ತಂದೆಯವರು, ನಾನು ಮಾತಾಡ್ತೀನಿ ನೇ ಇವ್ರ ಹತ್ರ, ರಾಜಗೋಪಾಲಾಚಾರ್ಯವ್ರ ಹತ್ರ ಅಂತ. ರಾಜಗೋಪಾಲಾಚಾರ್ಯವ್ರಿಗೆ ನಮ್ಮ ತಂದೆಯವ್ರನ್ನ ಕಂಡ್ರೆ ಭಾಳ ಪ್ರೀತಿ ಮರ್ಯಾದೆ. ಅವ್ರಿಗೆ ಹೋಗಿ ಹೇಳಿದ್ರು, ದಯವಿಟ್ಟು ನೀವು ಇದನ್ನೆಲ್ಲ ವಾಪಸ್ ಕೊಡಿ ಅವ್ರಿಗೆ, ಇಲ್ಲದೇ ಇದ್ರೆ ತೊಂದರೆ ಆಗುತ್ತೆ, ಅವ್ರನ್ನೆಲ್ಲ ಪ್ರಜಾಪ್ರಭುತ್ವ ಒಪ್ಕೊಂಡು ಈ ರೀತಿ ಡೆಮಾಕ್ರೆಟಿಕ್ ಸಿಸ್ಟಮ್ನೇನಲ್ಲೇ ಇರಬೇಕು ಅವರು, ಅದನ್ನೇ ಒಪ್ಕೋಬೇಕು, ಇದು ರಾಜ್ಯಾಡಳಿತ ಅಲ್ಲ, ರಾಜರುಗಳೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ, ಮಾಡಿಸ್ತೀನಿ ಅಂತ ನಮ್ಮ ತಂದೆಯವ್ರು ಹೇಳಿದ್ದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಒಂದು ಯಾವುದೋ ಒಂದು ಫೋಟೋದಲ್ಲಿ ಎಲ್ಲ ಮಹಾರಾಜರುಗಳೆಲ್ಲ ನಿಂತಿದ್ದಾರೆ ನಮ್ಮ ತಂದೆಯವರು. ಅವಾಗ ಮಹಾರಾಜರಿಗೆ ಭಾಳ ಸಂತೋಷ ಆಯಿತು, ನಮ್ಮನ್ನೆಲ್ಲ ಸೇವ್ ಮಾಡಿದ್ರಿ, ಅದಕ್ಕೆ ನಿಮಗೆ 600 ಎಕರೆ ಪ್ಯಾಲೇಸ್ ಗ್ರೌಂಡಲ್ಲಿ ಕೊಡ್ತೀನಿ ತಗೊಳ್ಳಿ ಅಂತ ಅಂದರು. ನನಗೆ ಬೇಕಾಗಿಲ್ಲ, ಅದೆಲ್ಲ ತಗೊಳ್ಳಲ್ಲ ಅಂದ್ಬಿಟ್ರು, ತಗೊಳ್ಳೇ ಇಲ್ಲ. ಆಮೇಲೆ ನಮ್ಮ ತಂದೆ ನಮ್ಮ ತಾಯಿಯವರು ಎಸ್ ಜೆ ಪಿ ರೋಡಲ್ಲಿ ತುಂಬ ಜನ ಬರ್ತಾರೆ, ಒಂದು ಮನೆ ಕಟ್ಟಿಸ್ಬೇಕು ಅಂದಿದ್ದಕ್ಕೆ ಅವಾಗ ಇಲ್ಲಿ ಇದನ್ನು ಪ್ಯಾಲೇಸ್ ಆರ್ಚರ್ಡ್ ಮಾಡಿಸಿದ್ರಲ್ಲ ನಮ್ಮ ತಂದೆಯವರು, ಮುಂದೆ ಒಂದು ಸೈಟು ಇದ್ದಾಗಡೆ ತೊಗೊಳಕ್ಕೆ ಹೋದರು. ನಾನು ಹೇಳಿದೆ, ಹಿಂದೆ ಬೇಡದು ಪಾಪ, ಮುಂದೆನೇ ತೊಗೊಳ್ಳಿ, ಯಾಕಂದರೆ ಇಂಟರ್ನ್ಯಾಷನಲ್ ಲೀಡರ್ಸ್ ಎಲ್ಲ ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾರೆ, ಅವಾಗ ಇಲ್ಲಿಗೆ ಬರ್ತಾರೆ ಅಂತ. ಆಯಿತು ಅಂತ ಮುಂದೆನೇ ತೊಗೊಂಡಿದ್ದು, ಅದೇ ಫ್ರಂಟಲ್ಲಿದೆ. ನಮ್ಮ ತಂದೆಯವ್ರಿಗೆ ನನ್ನ ಮಾತಿಗೆಲ್ಲ ಬೆಲೆ ಕೊಡೋರು. ಹಾ, ಇಲ್ಲಿಗೆಲ್ಲ ಇದು ಫಸ್ಟ್ ಅಂತ ಡೆಲ್ಲಿಗೆ ಹೋಗಿದ್ದೆ ಅವ್ರ ಜೊತೆಲಿ, ಡೆಲ್ಲಿಗೆ. ಅವ್ರು ರೈಲ್ವೆ ಮಿನಿಸ್ಟರ್ ಆದ್ರು, ಟ್ರೈನ್ನಲ್ಲಿ ಬನ್ನಿ ಅಂದರು ನಮಗೆಲ್ಲ. ಎಜುಕೇಷನ್ ಮುಗಿದಿತ್ತು, ಡಿಗ್ರಿ ಕಂಪ್ಲೀಟ್ ಆಗಿತ್ತಾ? ಹೌದು, ನಮ್ಮ ಎಜುಕೇಷನ್ ಮುಗಿದಿತ್ತು. ನಮ್ಮ ತಂದೆಯವರು ಯೂನಿಯನ್ ಮಿನಿಸ್ಟರ್ ಆದಾಗ ನಮ್ಮ ಮಕ್ಕಳೆಲ್ಲ ಶ್ರೀಪಾದ್ರೇನು, ಕೆಂಗಲ್ ಮೂರ್ತಿ, ವೆಂಕಟವರ್ಧನ್ ಎಲ್ಲ ಇದ್ದರು, ಅವ್ರನ್ನೆಲ್ಲ ಕರ್ಕೊಂಡು ಟ್ರೈನ್ನಲ್ಲಿ ಹೋದು. ಅವ್ರು ಟ್ರೈನ್ ರೈಲ್ವೆ ಮಿನಿಸ್ಟರ್ ಆದ್ರಲ್ಲ, ತಂದೆಯವ್ರ ಜೊತೆ ಎಲ್ಲ ಡೆಲ್ಲಿಗೆ ಹೋಗಿದ್ದು, ಕರ್ಕೊಂಡೋಗಿದ್ರು ನೆಹರುನೆಲ್ಲ ಮೀಟ್ ಮಾಡೋಕ್ಕೆ. ನೆಹರುದು ಬರ್ತ್ಡೇ ಆಯ್ತಲ್ಲ ಅವಾಗ, ನಮ್ಮ ತಂದೆಯವ್ರ ಜೊತೆಲಿ ಕರ್ಕೊಂಡೋಗಿದ್ರು. ಹೆಣ್ಮಕ್ಳು ಮನೇಲೇ ಇರ್ಬೇಕಂತ ಆ ಥರ ಏನು ಬೆಳೆಸಲಿಲ್ಲ ನಿಮ್ಮ ತಂದೆಯವರು? ಅವರೆಲ್ಲಾದರೂ ಫಂಕ್ಷನ್ಗೆ ಹೋದಾಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಹಾಂ, ಇದು ಪೊಲಿಟಿಕಲ್ ಫಂಕ್ಷನ್ಗೆಲ್ಲ ಹೋಗ್ತಾ ಇತ್ತು. ವೀಣೆ ಅದೆಲ್ಲ ನಾನು ಹೇಳಿದ್ನಲ್ಲ, ನಾವು ಹೈಸ್ಕೂಲ್ನಲ್ಲಿ ಮಿಡಲ್ ಸ್ಕೂಲಲ್ಲಿ ಓದ್ತಾ ಇರೋವಾಗ ವೀಣೆನ ನಮ್ಮ ತಂದೆಯವರು ವೀಣೆ ಕಲಿಯಿರಿ ಅಂತ ವೀಣೆ ದೊರಸಮಯ್ಯಗಾರಿಗೆ ಹೇಳಿದ್ರು. ಅವರೊಂದು ಚಂದ್ರಶೇಖರ ಅನ್ನೋರನ್ನ ಕರ್ಕೊಂಬಂದು ಅವರು ನಮ್ಗೆ 4 ವರ್ಷ ವೀಣೆನ ಎಲ್ಲ ಕೀರ್ತನೆಗಳು, ಆಮೇಲೆ ದೇವ್ರ ನಾಮಗಳು,
ಅದನ್ನೆಲ್ಲ ವರ್ಣಗಳು ಎಲ್ಲಾನು ಹೇಳ್ಕೊಟ್ರು. ಪೇಂಟಿಂಗು ಅಲ್ಲಿ ಪೇಂಟ್ ಮಾಡಿದ್ದು ಯಾವಾಗ, ಅದು ಬಿಫೋರ್ ಮೈ ಮ್ಯಾರೇಜ್ ಅಂತ ಕಾಣುತ್ತೆ. ಮನೇಲಿ ಏನು ಯಾವಾಗಲೂ ತುಂಬಾ ಜನ ಏನು ಬರ್ತಾ ಇರಲಿಲ್ಲ, ಬಂದ್ರೆ ನಮ್ಮ ತಂದೆಯವ್ರು ನೋಡಕ್ ಬರ್ತಾ ಇದ್ರು. ನಾವು ಫ್ರೀ ಆಗಿರ್ತಿದ್ವು, ನಾವೆಲ್ಲ ಬೇರೆ ನಮ್ದೇನೇ ರೂಮ್ಗಳೆಲ್ಲ ಇರ್ತಿತ್ತು, ಅಲ್ಲಿ ಕೂತ್ಕೊತಾ ಇದ್ದು. ಸೊ ಅದರಿಂದ ನನಗೆ ಪೇಂಟಿಂಗ್ ಮಾಡೋದಕ್ಕೆ ಇಷ್ಟ ಇತ್ತು, ಪೇಂಟ್ ಮಾಡಿದೆ. ಮನೆಗೆ ಮುಖ್ಯಮಂತ್ರಿ ಮನೆ ಅಂದ್ರೆ ಅವ್ರಿಗೆ ನೋಡೋದಕ್ಕೆ ಬರ್ತಾ ಇರ್ತಾರೆ, ನಿಮ್ಮ ಅಮ್ಮನವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು? ಏನು ಕಷ್ಟ ಏನಿಲ್ಲ, ಅವ್ರಿಗೇನು ಕಷ್ಟ, ತುಂಬಾ ಜನ ಎಲ್ಲ ಬಂದು ನಮ್ಮ ತಾಯಿಯವ್ರನ್ನೆಲ್ಲ ಮೀಟ್ ಮಾಡೋರು, ಡಾಕ್ಟರ್ ದಯಾನಂದ ಸಾಗರ್, ಡಾಕ್ಟರ್ ಚಂದ್ರಮ್ಮ, ಆಮೇಲಿಂದ ಇನ್ಯಾರು ವಾಜಪೇಯಿ ಅವರು ಎಲ್ಲ ಬಂದು ಮೀಟ್ ಮಾಡಿದ್ರೆ ಅವ್ರಿಗೆಲ್ಲ ನಮ್ಮ ತಾಯಿಯವರು ಉಪ್ಪಿಟ್ಟು ಕೇಸರಿ ಬಾತು ಮಾಡಿ ಕೊಡ್ತಾ ಇದ್ರು. ಹ್ಮ್, ಹೌದು, ಅಡುಗೆ ಅವ್ರು ಇದ್ರದಲ್ಲ, ಅವ್ರು ಅದೆಲ್ಲ ಈರುಳ್ಳಿ ಹಚ್ಕೊಡೋದು ಅದೆಲ್ಲ ಮಾಡ್ತಿದ್ರು, ನಮ್ಮ ತಾಯಿಯವರೇನೆ ಎಲ್ಲ ಅಡುಗೆ ಮಾಡ್ತಾ ಇದ್ರು. ಅದು ಕಟ್ತಾ ಇರೋವಾಗ ಹೋಗಿದ್ದು, ನಮ್ಮ ತಂದೆಯವ್ರು ಕರ್ಕೊಂಡು ಹೋಗಿದ್ರು, ಕಟ್ತಾ ಇರೋವಾಗೇನೆ ಅಲ್ಲಿ ಜೊತೆಲಿ ಕರ್ಕೊಂಡಿದ್ರು. ಅವಾಗ ಮಹಾರಾಜರು ಬಂದಿದ್ರು ಕಟ್ಟೋ ಸಮಯದಲ್ಲಿ, ಯಾವ ಸಮಯದಲ್ಲೆಲ್ಲ ಹೋಗ ಒಂದು ಎರಡು ಮೂರು ಸತಿ ಹೋಗಿದ್ದೀವಿ ಕಟ್ಟೋವಾಗೆಲ್ಲ ಹೋಗಿದ್ದೀವಿ. ಇಂಥ ಬ್ಯೂಟಿಫುಲ್ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಯಾರು ಕಟ್ಟಿಲ್ಲ, ಮುಂದೆ ಕಟ್ಟಕ್ ಸಾಧ್ಯನೇ ಇಲ್ಲ. ಇವಾಗಿರೋ ರಾಜಕೀಯ ವ್ಯಕ್ತಿಗಳು ಕೂತ್ಕೊಳ್ಳೋದಕ್ಕೆ ಕಾರಣ ಅಂದ್ರೆ ಕೆಂಗಲ್ ಹನುಮಂತಯ್ಯನವರು. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ರು ನೆನೆಸ್ಕೋಬೇಕು. ಹೌದು, ಅದು ಕಂಪ್ಲೀಟ್ ಆಗಕ್ಕೆ ಎಷ್ಟು ವರ್ಷ ತಗೊಳ್ತು? ಅಯ್ಯೋ, ನಂಗೆ ಮರ್ತಾ ಇತ್ತು, ಜ್ಞಾಪಕ ಇಲ್ಲ. ಇವಾಗ ಎಲ್ಲರೂ ಚೀಫ್ ಮಿನಿಸ್ಟರ್ಗಳು ಬರ್ತಾರೆ ನಮ್ಮ ತಂದೆಯವ್ರದ್ದು, ಅವತ್ತು ಬರ್ತಾ ಆ್ಯನಿವರ್ಸರಿ ದಿವಸ, ಆಮೇಲೆ ಅವ್ರದ್ದು ಪುಣ್ಯಸ್ಮರಣೆ ಡಿಸೆಂಬರ್ ಬರುತ್ತೆ 1ನೇ ತಾರೀಕು, ಫೆಬ್ರವರಿ 14th ಅವ್ರದ್ದು ಹುಟ್ಟಿದ್ದು ಇದು ಅದು. ಅವಾಗೆಲ್ಲ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚೀಫ್ ಮಿನಿಸ್ಟರ್ ಬಂದು ಮಾತಾಡ್ತಾರೆ, ನಾವೆಲ್ಲ ಹೋಗ್ತೀವಿ, ನಮ್ಮ ಮನೆಯವರೆಲ್ಲ ಹೋಗ್ತೀವಿ. DNA ನೆಟ್ವರ್ಕ್ಸವರು ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾರೆ, ಅಲಂಕಾರ ಮಾಡಿರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಬಾವುಟಗಳೆಲ್ಲ ಉದ್ದಕ್ಕೂ ಹಾಕ್ತಾರೆ, ಗೇಟಿಂದ ಈ ಕಡೆ ಗೇಟಿಂದ ಆ ಕಡೆ ಗೇಟಿಂದ ಬಾವುಟ ಹಾಕಿರ್ತಾರೆ. ನ್ಯಾಷನಲ್ ಫ್ಲಾಗ್ ಅಲ್ಲ, ಕಲರ್ ಕಲರ್ದು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಕಲರ್ ಫ್ಲಾಗ್ ಇದು ನ್ಯಾಷನಲ್ ಫ್ಲಾಗು ಮೇಲಿಂದ ಹಾಕ್ತೀವಿ, ನಮ್ಮ ತಂದೆಯವ್ರದ್ದು ಸ್ಟ್ಯಾಚು ಹಿಂದಗಡೆ ಬರುತ್ತೆ, ಸ್ಟ್ಯಾಚು ಇದೆಯಲ್ಲ ಅಲ್ಲಿ. ಮುಖ್ಯಮಂತ್ರಿಯವರು ಮಗಳಿಗೆ ಮಾತಿಗೆ ಬೆಲೆ ಕೊಡ್ತಾ ಇದ್ರು, ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಮನೇಲಿ. ಯಾವ ರೀತಿ ಮುಖ್ಯಮಂತ್ರಿಯವರು ಮಗಳ ಜೊತೆ ಟೈಮ್ ಕಳೀತಾ ಇದ್ರ, ಟೈಮ್ ಸಿಗ್ತಾ ಇತ್ತು ಅವ್ರಿಗೆ? ಟೈಮೇ ಇರ್ತಾ ಇರಲಿಲ್ಲ, ಬಹಳ ಬ್ಯುಸಿ ಆಗಿರ್ತಾ ಇದ್ರು. ಊಟ ಸಮಯದಲ್ಲಿ ನಾವೆಲ್ಲ ಕೂತ್ಕೊಂತಿದ್ದು, ಮಧ್ಯಾಹ್ನ ಊಟ ಮಾಡೋದು, ಅವಾಗ ಒಂದೊಂದು ರಾತ್ರಿ ಊಟ ಮಾಡಿದಾಗ ನಮ್ಮ ಜೊತೆಲೆಲ್ಲ ಮಾತಾಡ್ತಾ ಕೂತಿರ್ತಿದ್ರು, ನಮ್ಮ ತಾಯಿಯವರೇ ಬಡಿಸ್ತಾ ಇದ್ರು. ಆಮೇಲೆ ನಮ್ಮ ಅಜ್ಜಿ ಇದ್ರು, ನಮ್ಮ ತಂದೆಯವ್ರ ತಾಯಿ, ಅವರು ಅಲ್ಲಿ ಕೂತ್ಕೊಂತಿರ್ಲಿಲ್ಲ, ಒಳಗಡೆ ಹೋಗಿ ಅವ್ರಿಗೆ ತಟ್ಟೆನಲ್ಲಿ ತಗೊಂಡೋಗಿ ಕೊಡಬೇಕು, ಆ ಥರ ಆಗ್ತಾ ಇತ್ತು. ಅವ್ರು ಬೇರೆ ಮಾಡ್ತಾ ಇದ್ರು. ಮುಖ್ಯಮಂತ್ರಿ ಮನೆಗೆ ಅಳಿನ ಯಾವ ರೀತಿ ಸೆಲೆಕ್ಷನ್ ಮಾಡಿದ್ರು, ನೀವು ಹುಡುಗನ ಯಾವ ರೀತಿ ಒಪ್ಕೊಂಡ್ರಿ? ಅವರು ಒಬ್ಬ ಡಾಕ್ಟ್ರು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟ್ರ್ ಇದ್ರು, ಅವ್ರು ಬಂದ್ಬಿಟ್ಟು ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ನಮ್ಮ ತಂದೆಯವ್ರನ್ನ ಕೇಳಿದ್ರು. ನನ್ನಷ್ಟೇ ವಯಸ್ಸಾಗಿದೆ ನಿನಗೆ, ಅವನು 45 ವರ್ಷದ ಮನುಷ್ಯ, ಇಷ್ಟು ವರ್ಷದ ಅವ್ನ ಮಕ್ಕಳಿಗೆ ನಾವು ಒಪ್ಕೊಳ್ಳೋಕ್ಕಾಗುತ್ತಾ? ನಮ್ಮ ಮಗಳನ್ನು ಒಪ್ಕೊಳ್ಳೋದಿಲ್ಲ, ಅದು ಸರಿಯಾಗಿರೋ ವಯಸ್ಸವ್ರನ್ನ ನಾವು ನೋಡ್ತೀವಿ ಅಂತ ಅಂದರು. ಅವರೇ ಕರ್ಕೊಂಬಂದ್ರು, ಡಾಕ್ಟ್ರು ವಿಕ್ಟೋರಿಯಾ ಹಾಸ್ಪಿಟ್ಲ್ ಡಾಕ್ಟರ್ ಇದ್ರೆ ಅವರು ಡಾಕ್ಟರ್ ತಿಮ್ಮಯ್ಯನ ಕರ್ಕೊಂಬಂದ್ರು. ಇವರು ಯೂನಿವರ್ಸಿಟಿ ಆಫ್ ಲಂಡನಲ್ಲಿ ಓದಿದ್ದಾರೆ, ಇವರು GRG ಓದಿದ್ದಾರೆ, ಆಮೇಲೆ ಇಲ್ಲಿ ಟೆಕ್ನಾಲಜಿ ಎಲ್ಲ ಓದಿದ್ದಾರೆ ಬೆಂಗಳೂರಲ್ಲಿ ಅಂತ ಅವ್ರನ್ನ ಕರ್ಕೊಂಬಂದ್ರು. ನಮ್ಮ ತಂದೆಯವ್ರು ಆಗಲಿ ಅಂತ ನಮ್ಮ ಮಗಳು ಒಪ್ಕೊಂಡ್ರೆ ನಾನು ಒಪ್ಕೊಳ್ತೀನಿ ಅಂದರು. ಆಯಿತು, ಒಪ್ಕೊಳ್ತೀನಿ ಅಂದರೆ ಇದಾಯಿತು. ಆಮೇಲೆ ಇನ್ನೊಬ್ಬರು ಶಿವಲಿಂಗಯ್ಯ ಅಂತಿದ್ರು, ಅವರು ನಮ್ಮ ತಿಮ್ಮಯ್ಯನವ್ರನ್ನ ಕರ್ಕೊಂಬಂದಿದ್ದು, ಅವರು ನಮ್ಮ ತಂಗಿನ ಮದುವೆ ಮಾಡಿಕೊಂಡ್ರು ಶಿವಲಿಂಗಯ್ಯ. ಅಲ್ಲಿ ಇದ್ರೆ ಇದರಲ್ಲಿ ಇದೆ, ಇಂದಿರಾನಗರದಲ್ಲಿ ಇದ್ರೆ ಇದ್ದಾರೆ ಇವಾಗ್ಲೂ ನಮ್ಮ ತಂಗಿ. ಹ್ಮ್, ಫೋಟೋಸ್ ಅಲ್ಲಿ ನೋಡಿದ್ವಿ ನೀವು ನಿಮ್ಮ ತಂಗಿ ತಂದೆಯವ್ರ ಜೊತೆ ಓಡಾಡ್ತಾ ಇದ್ದಿದ್ದು, ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದು. ಹೌದು, ಫಸ್ಟ್ ಫಾರಿನ್ ಟ್ರಿಪ್ ನಿಮ್ಮ ತಂದೆ ಜೊತೆ ಯಾವಾಗ ಹೋಗಿದ್ದು ಅಂದ್ರೆ ಯಾವ್ದೇ? ಲಂಡನ್ಗೆ ಹೋಗಿದ್ದು ಒಂದ್ಸತಿ. ಅಲ್ಲಿ ಹಟ್ಲಿ, ಲಾರ್ಡ್ ಹಟ್ಲಿ ಅನ್ನೋರು ಇದ್ರು ಅವಾಗ, ಅವರು ಇದಾಗಿದ್ರು, ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆ ಸಮಯದಲ್ಲಿ ಹೋಗಿದ್ದು, ಅವ್ರನ್ನೆಲ್ಲ ಮೀಟ್ ಮಾಡಿದ್ರು ನಮ್ಮ ತಂದೆಯವರು. ಆಮೇಲೆ ಅಲ್ಲಿ ಬೇರೆ ಬೇರೆ ಒಂದು ಪಾರ್ಲಿಮೆಂಟ್ ಇತ್ತಲ್ಲ, ಪಾರ್ಲಿಮೆಂಟಲ್ಲಿ ಹೋಗಿ ಭಾಷಣ ಮಾಡಿದ್ರು, ಹೇಗೆ ನಮ್ಮ ಬ್ರಿಟಿಷರು ನಮ್ಮ ಇಂಡಿಯನ್ ಆಡ್ತಾಯಿದ್ರು, ಆಮೇಲೆ ನಾವು ಹೇಗೆ ಪ್ರಜಾಪ್ರಭುತ್ವ ನಾವು ತಗೊಂಡೋ ಅನ್ನೋದನ್ನ ಭಾಷಣ ಮಾಡಿದ್ರು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ನಮ್ಮ ತಂದೆಯವರು.
ಪ್ರಜಾಪ್ರಭುತ್ವ ಹೇಗೆ ಅಮೆರಿಕನ್ಸು ಪ್ರಜಾಪ್ರಭುತ್ವ ತಗೊಂಡ್ರಿ, ನಮ್ಮ ಇಂಡಿಯಾನು ಅದೇ ಥರ ತಗೊಂಡಿದ್ದೀವಿ ಅಂತ ತುಂಬ ಚೆನ್ನಾಗಿ ಭಾಷಣ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡಿದ್ರು. ಇನ್ನು ಇಂಗ್ಲೆಂಡಲ್ಲೆಲ್ಲ ಓದಿದ್ದೀರಿ ನೀವು, ನೀವೇನೇ ಚೀಫ್ ಮಿನಿಸ್ಟರ್ ಆಗಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮಷ್ಟು ವಿದ್ಯಾವಂತ, ನಿಮ್ಮಷ್ಟು ಇದು ಪ್ರತಿಭಾವಂತರು, ನಿಮ್ಮಷ್ಟು ಇಂಟೆಲೆಕ್ಚುಯಲ್ ಅಲ್ಲ ನಾವೆಲ್ಲ ಅಲ್ಲ, ಅದರಿಂದ ನಮ್ಗೆ ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ವೆಂಕಟವರ್ಧನ್ ಭಾಳ ದುಃಖದಿಂದ ಕೂತ್ಕೊಂಡು ಎದೆ ಮೇಲೆ ಕುಂಡಿಸ್ಕೊಂಡು ಕಾರಲ್ಲಿ ಕರ್ಕೊಂಡು ಬರೋದು ಮನೆಗೆ. ನಮ್ಮ ತಂದೆಯವ್ರು ಕಾಲವಾದಾಗ ನೋಡೋಕ್ಕೆ ಕೋಟ್ಯಾನ್ ಜನ ಕೇಂದ್ರ ಕೃಪಾಗಿ ಬರ್ತಾರೆ. ಅದಕ್ಕೆ ನಾನು ಹೇಳಿದೆ, ಕಾರ್ ಶೆಡ್ ಮಾಡಿಸಪ್ಪ ಅಜ್ಜಿ, ಆಫೀಸರ್ಸ್ ಎಲ್ಲ ಬಂದು ವಿಧಾನಸೌಧ ಮುಂದೆ ಪಾರ್ಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ದು. ಆವಾಗ ಕಾರ್ ಶೆಡ್ ಮಾಡಿಸ್ರು ಉದ್ದಕ್ಕೆ. ಎಲ್ಲರೂ ಇಲ್ಲೇ ಹುಟ್ಟಿದ್ದು ಬೆಂಗಳೂರಲ್ಲಿ. ಕೆ ಜಿ ಎಫ್ ಅಲ್ಲಿ ಇದ್ದೋ ನಾವು ಸ್ವಲ್ಪ ದಿವಸ. ಕೆ ಜಿ ಎಫ್ ಅಲ್ಲಿ ಕೆಂಗಲ್ ಮೂರ್ತಿ ಅಂತ ನಮ್ಮ ಮಗ ಅವರಿದ್ದಾರೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ರು ಅವರು. ಆಮೇಲೆ ಶ್ರೀಪಾದ ರೇಣು, ಆಮೇಲೆ ವೆಂಕಟವರ್ಧನ್ ಅವ್ರನ್ನೆಲ್ಲ, ಡಾಕ್ಟರ್ ದಯಾನಂದ್ ಸಾಗರ್ ಅಂತ ಗೊತ್ತಲ್ಲ, ದಯಾನಂದ್ ಸಾಗರ್ ಅವರು ಫೇಮಸ್ ಇದು ಕಾಲೇಜ್ ಇದೆ. ಆಮೇಲೆ ಅವ್ರು ಡಾಕ್ಟರ್ ಚಂದ್ರಮ್ಮ ಅವರು ತುಂಬ ದೊಡ್ಡ ಫೇಮಸ್ ಡಾಕ್ಟ್ರು. ಅವರೇನೇ ಬಾಬು ಅವರು ಹುಟ್ಟಿದಾಗ ಹೆರಿಗೆ ಮಾಡಿದ್ದು, ಅವರು ಭಾಳ ನಮ್ಮ ಕಂಡ್ರೆ ಭಾಳ ಪ್ರೀತಿಯಿಂದ ಇದ್ದರು ಡಾಕ್ಟರ್ ಚಂದ್ರಮ್ಮ. ಅದೆಲ್ಲ ಒಂದು ಫೋಟೋ ಇದೆ ಎಲ್ಲ ಕಡೆ, ಎಲ್ಲ ಒಂದು ಆಲ್ಬಮಲ್ಲಿ ಇಟ್ಟಿದ್ದೀವಿ. ಡಾಕ್ಟರ್ ಚಂದ್ರಮ್ಮ ಅವರು, ದಯಾನಂದ್ ಸಾಗರ್ ಅವರು ಎಲ್ಲ ಬರ್ತಾರೆ. ಅವಾಗ ನಮ್ಮ ತಂದೆಯವ್ರು ದಯಾನಂದ್ ಸಾಗರ್ಗೆ ಹೇಳ್ತಾರೆ, ನೀನು ಇಂಗ್ಲೆಂಡಲ್ಲೆಲ್ಲ ಓದಿದ್ದೀರಿ ನೀವು, ನೀವೇನೇ ಚೀಫ್ ಮಿನಿಸ್ಟರ್ ಆಗಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮಷ್ಟು ವಿದ್ಯಾವಂತ, ನಿಮ್ಮಷ್ಟು ಇದು ಪ್ರತಿಭಾವಂತರು, ನಿಮ್ಮಷ್ಟು ಇಂಟೆಲೆಕ್ಚುಯಲ್ ಅಲ್ಲ ನಾವೆಲ್ಲ ಅಲ್ಲ, ಅದರಿಂದ ನಮ್ಗೆ ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ದು, ದಯಾನಂದ್ ಸಾಗರ್ ಹೇಳಿದ್ದು. ಹೌದೌದು, ಮದುವೆ ಆದಾಗ ಡೆಲ್ಲಿಗೆ ಹೋಗೋದು, ಹಾಗಾಗಿ ರೈಲ್ವೆ ಮಿನಿಸ್ಟರ್ ಆದಾಗ ಹೋಗಿದ್ದು. ಆಮೇಲಿಂದ ಇನ್ನೊಂದ್ಸತಿ ಯಾವುದು ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಾರೆ ಅವಾಗೆಲ್ಲ ಹೋಗ್ತಾ ಇದ್ದು, ಹಾಗಾಗಿ ಟ್ರೈನಲ್ಲಿ ಹೋಗ್ತಾ ಇದ್ದು, ಫ್ಲೈಟಲ್ಲಿ ಹೋಗ್ತಾ ಇದ್ದು. ಕೊನೆ ದಿನ ಅಂತಂದರೆ ಅವ್ರಿಗೆ ತುಂಬ ಕಾಲು ನೋವು ಬಂದ್ಬಿಟ್ಟಿತ್ತು. ಕಾಲು ನೋವು ಬಂದ್ಬಿಟ್ಟ ಮೇಲೆ ಹಾಸ್ಪಿಟ್ಲಿಗೆ, ಇಲ್ಲಿ ಹಾಸ್ಪಿಟ್ಲ್ ಇದೆಯಲ್ಲ ಅದು ಯಾವುದದು, ಪೊಲೀಸ್ ಸ್ಟೇಷನ್ ಎದುರಿಗಿರೋ ಹಾಸ್ಪಿಟ್ಲ್ ಏನು, ವಿಕ್ಟೋರಿಯಾ ಅಲ್ಲ, ಇಲ್ಲಿ ಕಿಮ್ಸ್ ಹಾಸ್ಪಿಟಲ್ ಅಲ್ಲ, ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್. ಚೇ ಚೇ, ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಲ್ಲಪ್ಪ, ಇರು, ಎಲ್ಲಿಂದ ಹೋಗ್ತೀವ ಪಾರ್ಲೆ, ಇದು ಸ್ಟೇಡಿಯಂ ಹತ್ರ ಇದೆಯಲ್ಲ, ಅಲ್ಲೊಂದು ದೊಡ್ಡ ಹಾಸ್ಪಿಟ್ಲ್ ಇದೆ, ಅಲ್ಲಿ ನಮ್ಮ ತಂದೆಯವ್ರನ್ನ ಸೇರಿಸಿದ್ವು, ಅವ್ರ ಕಾಲು ನೋವು ಬರ್ತಾ ಇತ್ತು. ಆಮೇಲೆ ಕೆಂಗ ಇದು ವೆಂಕಟವರ್ಧನ್, ನಾನು ತಾತನ ಜೊತೆಲೇ ಇರ್ತೀನಿ ಅಂತ ಹಗಲು ರಾತ್ರಿ ಇದ್ದರು ಒಂದೆರಡು ದಿವಸ, ನಮ್ಮ ತಂದೆಯವರು ಅಲ್ಲೇ ಕಾಲ್ವಾಗೋಗ್ಬಿಡ್ತಾರೆ ಹಾಸ್ಪಿಟ್ಲಲ್ಲಿ. ಆಮೇಲೆ ನಾನು ಕೆಂಗಲ್ ಮೂರ್ತಿ ನಮ್ಮ ವೆಂಕಟವರ್ಧನ್ ಭಾಳ ದುಃಖದಿಂದ ಕೂತ್ಕೊಂಡು ಎದೆ ಮೇಲೆ ಕುಂಡಿಸ್ಕೊಂಡು ಕಾರಲ್ಲಿ ಕರ್ಕೊಂಡು ಬರೋದು ಮನೆಗೆ. ಆಮೇಲೆ ತುಂಬ ಜನ ಬರ್ತಾರೆ, ನಮ್ಮ ತಂದೆಯವ್ರ ಕಾಲ್ವಾದಾಗ ನೋಡೋಕ್ಕೆ ಕೋಟ್ಯಾನ್ ಜನ ಕೆಂಗಲ್ ಕೃಪಾಗಿ ಬರ್ತಾರೆ. ಆಮೇಲೆ ಅವ್ರನ್ನ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡೋದ್ವಲ್ಲ, ಅವಾಗ ಪ್ರೊಸೆಷನ್ ಕರ್ಕೊಂಡೋಗ್ತೀವಿ ಅವ್ರದ್ದು ಇದನ್ನು ದೊಡ್ಡದು ಇದರಲ್ಲಿ ರಥದಲ್ಲಿ, ಅದರ ಜೊತೆಲೆಲ್ಲ ಬಂದರು. ಅಲ್ಲಿ ಕೆಂಗಲ್ ಆಂಜನೇಯ ದೇವಸ್ಥಾನದಲ್ಲಿ ಸಮಾಧಿ ಮಾಡಿದೆ, ಅಲ್ಲಿಗೆ ಬಾ ಅಂತ ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಸಮಾಧಿ ಮಾಡಿದ್ವಿ ಆಂಜನೇಯ ದೇವಸ್ಥಾನದ ಹತ್ರ. ಫಸ್ಟ್ ಟೈಮ್ ನಿಮ್ಮ ತಂದೆ ಕಟ್ಟಾಗ ವಿಧಾನಸೌಧಕ್ಕೆ, ನಿಮ್ಮ ಫಸ್ಟ್ ಬಿಲ್ಡಿಂಗ್ ನೋಡಿದ್ರೆ ನಿಮ್ಗೆ ಏನನ್ಸ್ತು, ಯಾವುದು ವಿಧಾನಸೌಧ ಬಿಲ್ಡಿಂಗ್ ನೀವು ನೋಡಿದಾಗ ನಿಮ್ಗೆ ಏನನ್ನಿಸ್ತು? ನಮಗೆ ತುಂಬ ಚೆನ್ನಾಗಿದೆ, ಭಾಳ ಆಶ್ಚರ್ಯ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಕಾರ್ ಶೆಡ್ಗಳು ಮಾಡಿ ಇರಲಿಲ್ಲ, ಅದಕ್ಕೆ ನಾನು ಹೇಳಿದೆ ಕಾರ್ ಶೆಡ್ ಮಾಡಿಸಪ್ಪ ಅಜ್ಜಿ, ಆಫೀಸರ್ಸ್ ಎಲ್ಲ ಬಂದು ವಿಧಾನಸೌಧ ಮುಂದೆ ಪಾರ್ಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ದು. ಆವಾಗ ಕಾರ್ ಶೆಡ್ ಮಾಡಿಸ್ರು ಉದ್ದಕ್ಕೆ ಆ ಕಡೆ, ಇಲ್ಲದ್ರೆ ಎಲ್ಲರೂ ವಿಧಾನಸೌಧ ಮುಂದೆ ಬಂದು ಪಾರ್ಕ್ ಮಾಡಿಬಿಡ್ತಾ ಇದ್ರು, ಆಫೀಸರ್ಸ್ ಬರ್ತಿದ್ರಲ್ಲ ಚೀಫ್ ಸೆಕ್ರೆಟರಿ ಅವರೆಲ್ಲ, ಇವಾಗೆಲ್ಲ ಅಲ್ಲಿ ಹೋಗಿ ಪಾರ್ಕ್ ಮಾಡ್ತಾರೆ. ಇದೆಯಲ್ಲ ಕಾರ್ ಪಾರ್ಕಿಂಗ್ ಸ್ಥಳ ಇದೆಯಲ್ಲ ಅಲ್ಲಿ, ಅಲ್ಲ ಅಲ್ಲಿ ಮಾಡ್ತಾರೆ, ಇದು ಮಾಡ್ತಾರೆ ವಿಧಾನಸೌಧದ ಮುಂದೆ ಅಲ್ಲೂ ಪಾರ್ಕ್ ಮಾಡ್ತಾರೆ, ನೋಡಿದಿರೋ ಇಲ್ವಾ, ಅಲ್ಲೂ ಪಾರ್ಕ್ ಮಾಡ್ತಾರೆ. ಹಾ, ಅದೆಲ್ಲ ನಮ್ಮ ಪ್ಲಾನ್ ಅಲ್ಲ, ಇಲ್ಲೊಂದು ಕಟ್ಸಿ ಅಂತ ಅದೊಂದೇ ಮಸತಿ ಹೇಳಿದ್ದು ಆ ಶೆಡ್ಡು. ಹ್ಮ್, ಹೌದು, ನಾವೇನು ಹೇಳಿದ್ರು ಆ ಥರ ಮಾಡ್ತಾ ಇದ್ರು. ನಿಮ್ಮ ತಂದೆಯವ್ರನ್ನ ನೋಡಿ ನೀವು ಕಲ್ತಿದ್ದು ತತ್ವ ಆದರ್ಶ ಏನು? ಆದರ್ಶನ ನಿಮ್ಮ ತಂದೆಯವ್ರನ್ನ ನೋಡಿ
ನಮ್ಮ ತಂದೆಯವ್ರು ನೋಡಿ ಕಲ್ತಿದ್ದು ಅವರು ಎಷ್ಟು ಚೆನ್ನಾದ ಪ್ರಭು ಇದು ದೇಶನ ಆಳಿದ್ರು. ಅಡ್ಮಿನಿಸ್ಟ್ರೇಷನ್ನು ಅವ್ರದ್ದು ಭಾಳ ಚೆನ್ನಾಗಿತ್ತು, ಅದನ್ನು ನನಗೆ ಭಾಳ ಇಂಪ್ರೆಸ್ ಆಯಿತು. ಆಮೇಲೆ ಅವ್ರು ಮಾತಾಡೋದು ಅಷ್ಟೇ, ಎಷ್ಟೆಷ್ಟು ಚೆನ್ನಾಗಿ ಮಾತಾಡ್ತಾರೆ, ಭಾಳ ಯೋಚನೆ ಮಾಡಿ ತುಂಬ ಇದು ಅದರಲ್ಲಿ ಭಾಳ ಇರುತ್ತೆ, ಇದಿರ್ತಾ ಇತ್ತು, ಅವ್ರದ್ದು ಅನುಭವ ಇರ್ತಿತ್ತು. ಅವ್ರು ತುಂಬ ಚೆನ್ನಾಗಿ ಮಾತಾಡೋರು, ಯಾವಾಗಲೂ ಜಾಸ್ತಿ ಮಾತಾಡಲ್ಲ, ಅವ್ರು ಮಾತಾಡಿದ್ರೆ ಅಷ್ಟು ಇದು ಇಂಪ್ರೆಸಿವ್ ಆಗಿರ್ತಾ ಇತ್ತು. ಯಾವಾಗ್ಲೂ ಕ್ಲೋಸ್ ಕಲರ್ ಕೋಟೆ ಹಾಕೊಂತಿದ್ದು, ಉದ್ದದ ಬ್ಲಾಕ್ ಕೋಟು, ಬ್ರೌನ್ ಕೋಟು, ಒಂಥರ ಲೈನ್ ಇರೋದು, ಆಮೇಲೆ ಒಂದು ಬರೀ ಪ್ಯೂರ್ ವೈಟು, ಇಲ್ಲಿವರೆಗೆ ಶಾರ್ಟ್ ಕೋಟು ಪ್ಯಾಂಟು ಆ ಥರದ್ದು ಹಾಕೊಳ್ತಾ ಇದ್ರು. ಪೇಟೆ ಯಾವಾಗ್ಲೂ ಕಟ್ಕೊಳ್ತಾ ಇದ್ರು, ಪೇಟ ಯಾವಾಗ್ಲೂ ಪೇಟೆನೆ ಕಟ್ಕೊಳ್ಳೋದು. ಅವ್ರು ಈಚೆ ಕಡೆ ಬರ್ತಾರೆ, ಹೌದು. ಎಸ್ಜೆಪಿ ರೋಡಲ್ಲಿ ಇದ್ದ ಮೇಂಟೈನ್ ಅಂದ್ರೆ ಏನು, ಅಡಿಗೆಯವ್ರು ಇದ್ರು, ಕೆಲಸದವ್ರು ಇದ್ರು, ಎಲ್ಲ ಅವ್ರ ಕ್ಲೀನ್ ಮಾಡಿಸ್ತಾ ಇದ್ರು, ಅವ್ರ ಕೈಲಿ ಅಡಿಗೆನೂ ಮಾಡಿಸ್ತಾ ಇದ್ರು, ಊಟನೂ ಬಡಿಸ್ತಾ ಇದ್ರು ನಮ್ಮ ತಂದೆಗೆ ನಮ್ಗೆ ಎಲ್ಲಾರ್ಗು. ನಮ್ಮ ತಂದೆಯವ್ರಿಗ ಆ ಥರ ಫೇವ್ರೇಟ್ ಅಂತ ಏನು ಅವರು ಇದು ಮಾಡ್ತಾ ಇರಲಿಲ್ಲ. ಯಾವುದು ಅಡುಗೆ ಕೊಟ್ಟರು ಅವರು ಅಷ್ಟು ಅವ್ರಿಗೆ ಬ್ಯುಸಿಯಾಗಿರ್ತಿದ್ರಲ್ಲ, ಇಡೀ ಇಡೀ ದೇಶನೇ ಆಳ್ತಾ ಇದ್ರು ನೋಡಿ. ಅದು ಏನು ಅಡುಗೆ ಮಾಡಿದ್ರೆ ಅದನ್ನೇ ಊಟ ಮಾಡೋರು ಅಷ್ಟೇ, ಫೇವ್ರೇಟ್ ಅಂತ ಏನಿಲ್ಲ. ಸೌತ್ ಇಂಡಿಯನ್ದೆಲ್ಲ ಇಷ್ಟ ಆಗುತ್ತೆ ನನಗೆ, ಸೌತ್ ಇಂಡಿಯನ್ ಫುಡ್ಡು, ಸಾಂಬಾರು, ಪಲ್ಯ, ಚಿತ್ರಾನ್ನ, ವಡೆ ಇದೆಲ್ಲ ಇರ್ತಿತ್ತಲ್ಲ, ಇದೆಲ್ಲ ಕಟ್ಲೇಟು ಇದೆಲ್ಲ ಇಷ್ಟ ಆಗ್ತಾ ಇತ್ತು. ಈ ನಡುವೆ ಮುಖ್ಯಮಂತ್ರಿ ಮಗಳು ಅಡುಗೆ ಕಲ್ತಿದ್ದೆ ಯಾವಾಗ? ನಮ್ಗೆ ಯಾವಾಗಲೂ ಅಡುಗೆಯವರೇ ಇರೋರು, ನಮ್ಮ ತಾಯಿಯವ್ರು ಹೇಳ್ಕೊಡ್ತಾ ಇದ್ವು ಅಡುಗೆ ಯಾವಾಗ ಕಲ್ತಿದ್ದು, ಅಡುಗೆಯವರು ಇರ್ತಾ ಇದ್ರು ಯಾವಾಗಲೂ ನಾನು. ಸೊ ನೀವು ತುಂಬ ಚೆನ್ನಾಗಿ ಕುಕ್ ಮಾಡ್ತೀರಾ ಅಂತ? ಹೌದು, ನಮ್ಮ ತಾಯಿಯವ್ರು ಕಲ್ಸ್ಕೊಟ್ಟಿದ್ದು ತಾನೆ ಅದು. ಅವ್ರು ತುಂಬ ಒಳ್ಳೊಳ್ಳೆ ಇದು ಸಾಂಬಾರು ಪೌಡ್ರ್ಗಳು, ರಸದ ಪೌಡ್ರ್ಗಳು ಅದೆಲ್ಲ ಮಾಡಿರೋರು. ನಾನ್ ವೆಜಿಟೇರಿಯನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ರು. ನಿಮ್ಮ ಆರೋಗ್ಯದ ಗುಟ್ಟೇನು ಮೇಡಮ್? ಹಾಂ, ನಮ್ಮ ತಾಯಿ ತಂದೆಯವರನ್ನೇ, ನಮ್ಮ ಅಜ್ಜಿಯವರಿಂದ ನಮಗೆ ಒಳ್ಳೆ ಆರೋಗ್ಯ ಬಂದಿರೋದು. ಅವ್ರು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು, ಯಾವತ್ತೂ ನಮಗೇನು ಜ್ವರ ಅಂತೆ, ಕೆಮ್ಮು ಇದೆಲ್ಲ ಏನು ಬರ್ತಾ ಇರಲಿಲ್ಲ. ಹೈಸ್ಕೂಲಿಂದ ನಾವು ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲಾನು ಇದು ಏನೇನು ಫೋಟೋಗಳು ತೆಗೆದು ಇದ್ದಿದ್ದೆಲ್ಲ ಆಲ್ಬಮ್ ಮಾಡ್ತಾ ಇತ್ತು, ಅದೆಲ್ಲ ಇದೆ. ಆಲ್ಬಮ್ ಮಾಡೋದಕ್ಕೆ ಒಬ್ರು ಬರ್ತಾ ಇದ್ದ, ಇದು ಈಜಿ ಕೆಂಡ್ಸನ್ ಅಂತ ಇತ್ತು ಕಮರ್ಷಿಯಲ್ಸ್ ಇದರಲ್ಲಿ. ಎಲ್ಲಿದೆ ಈಜಿ ಕೆಂಡ್ಸನ್ ಅಂದರೆ ಎಂ ಜಿ ರೋಡು ಫೋಟೋಸ್ ಅಂಗಡಿಯವರು, ಅವ್ರಿಗೆ ಹೇಳಿದ್ರೆ ಎಲ್ಲಾನು ಫೋಟೋಗಳು ಆಲ್ಬಮ್ ಎಲ್ಲ ಮಾಡಿಕೊಡ್ತಾ ಇದ್ರು. ಯುರೋಪ್ ನೋಡಿದ್ದೀವಿ, ಲಂಡನ್ನು, ಆಮೇಲಿಂದ ಫ್ರಾನ್ಸು, ಅಲ್ಲೆಲ್ಲ ಹೋಗಿ ಎಲ್ಲ ದೊಡ್ಡ ದೊಡ್ಡ ಇವ್ರಿಗೆಲ್ಲ ಇವರು ಸಂಸ್ಥೆಗಳವರು ಮಾಡಿದ್ದಾರಲ್ಲ, ಅಲ್ಲೆಲ್ಲ ಹೋಗಿ ಅವ್ರನ್ನ ಮಾತಾಡಿಸ್ದು. ಅವರು ಇಂಟರ್ನ್ಯಾಷನಲ್ ಇವೆಂಟ್ಗಳೆಲ್ಲ ಮಾಡ್ತಿದ್ರಲ್ಲ, ಅವ್ರನ್ನೆಲ್ಲ ಮಾತಾಡಿಸಿದ್ದೀವಿ. ಡಾಕ್ಟರ್ ಹಾರ್ಪರು ಅಮೆರಿಕಾದವರು, ಅವ್ರನ್ನು ಮಾತಾಡಿಸಿ ಅವರೆಲ್ಲ ಬಂದು ಇಲ್ಲಿ ಮಾಡಿದ್ರು. ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಕ್ವೆಸ್ಟ್ ಅಂತ ತೋರಿಸ್ತಲ್ಲ, ಅವ್ರು ಮಾಡಿದ್ರು. ಆಮೇಲೆ ಯುರೋಪಿಯನ್ ಕಮಿಷನ್ ಅಂತ ಆದಾಗ ಯುರೋಪ್ನಲ್ಲಿ ಅವ್ರನ್ನ ಮೀಟ್ ಮಾಡಿ ಇಲ್ಲಿ ಬಂದು ಯುರೋಪಿಯನ್ ಕಮಿಷನ್ನು ಒಂದು ಒಳ್ಳೆ ಪ್ರೋಗ್ರಾಮು ಇಂಡಿಯಾದಲ್ಲಿ ಮಾಡಿದ್ರು, ಇದೆಲ್ಲ ಮಾಡಿಸಿದ್ವಿ. ಹೌದು, ನೋಡಿದ್ದೀವಿ. ನಮ್ಮ ತಂದೆಯವ್ರ ಜೊತೆ ಹೋಗ್ತಾ ಇದ್ದೆ ಲಕ್ಕಪ್ಪನಹಳ್ಳಿಗೆ, ಹಾಗಾಗಿ ಅವ್ರು ಹುಟ್ಟಿದವ್ರು ತಾನೆ ಅಲ್ಲಿ ಹೋಗ್ತಾ ಇದ್ದು. ಅಲ್ಲಿ ಒಬ್ಬ ಕಪ್ಪನಯ್ಯ ಅಂತ ಇದ್ರು, ಅವನ ತಂದು ನಮ್ಮ ತಂದೆಯವರು ಇಲ್ಲಿ ಜೊತೇಲಿ ಇಟ್ಕೊಂಡಿದ್ರು. ಅವನು ಕಪ್ಪನಯ್ಯ ಅನ್ನೋನು ಇದ್ರು ಅಲ್ಲಿ ಅಲ್ಲಿ ಇದೆಯಲ್ಲ ನಮ್ದು ಕುಮಾರ ಕೃಪಾದಲ್ಲಿ, ಅವನು ಅಲ್ಲಿ ಕಪ್ಪನಯ್ಯ ಅಂತ ಕಪ್ಪನಯ್ಯ ಅಂತ ಅಲ್ಲಿ ಲಕ್ಕಪ್ಪನಹಳ್ಳಿನಲ್ಲಿ ನಮ್ಮ ತಂದೆಯವ್ರದ್ದು
ಮನೆ ಇತ್ತಲ್ಲ ಅವ್ರದ್ದು ಎದುರು ಮನೆಯವರು, ಎದುರು ಮನೆಯವರೆಲ್ಲ ಪರಿಚಯ ಇತ್ತು. ಅವನ ಕಪ್ನ ಇನ್ನ ಇಲ್ಲಿ ಕರ್ಕೊಂಬಂದು ಅವನಿಗೊಂದು ಕೆಲಸ ಕೊಡಿಸಿದ್ರು ಬೆಂಗಳೂರಲ್ಲಿ, ಏನೋ ಒಂದು ಇದ್ರ ಕೆಲಸ ಗೌರ್ಮೆಂಟಲ್ಲಿ. ಅವನು ಭಾಳ ವರ್ಷ ಇದ್ದ, ಆಮೇಲೆ ಅವನ ಮಗ ಬಂದ. ಅವನ ಮಗನೂ ಇವಾಗ ಇಲ್ಲ ಇದ್ದಾನೆ ಅಂತ ಕಾಣುತ್ತೆ ಗೌರ್ಮೆಂಟಲ್ಲಿ, ಅವನ ಹೆಸರೇ ಮರ್ತಾ ಇದ್ದ. ನನಗೆ ಹಾಗೆ ಇದೆ ಅದು, ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಇದ್ದಾರೆ. ಹಾ, ನಮ್ಮ ಚಿಕ್ಕಪ್ಪ ಅವ್ರು ಇದ್ರು ಪುಟ್ಸಮ್ಮಪ್ಪ ಅಂತ, ಇನ್ನೊಬ್ರು ಗಿರಿಯಪ್ಪ ಅಂತಿದ್ರು, ಅವ್ರು ಆ ಕಡೆ ಎದುರುಗಡೆ ಮನೇಲಿದ್ರು. ಪುಟ್ಸಮ್ಮಪ್ಪ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ನಮ್ಮ ತಂದೆಯವರು ಹುಟ್ಟಿದ್ದು ಸ್ಥಳದಲ್ಲೇ. ಇಬ್ರೆ ಪುಟ್ಸಾಮಿ ಅಂತ, ಆಮೇಲೆ ಗಿರಿಯಪ್ಪ ಅಂತ ಇಬ್ರೆ. ಅವ್ರ ಕಾಲುವಾಗ ಹೋಗ್ಬಿಟ್ರು ಗಿರಿಯಪ್ಪ, ಆಮೇಲೆ ಪುಟ್ಸಮ್ಮಪ್ಪ ಅವರೆಲ್ಲ, ಅವ್ರ ಮಕ್ಕಳೆಲ್ಲ ಇದ್ದಾರೆ. ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ಇದೆಲ್ಲ. ನೀವು ಈ ತರ ಎಲ್ಲ ಜನಗಳಿಗೆಲ್ಲ ಇದನ್ನ ಪರಿಚಯ ಮಾಡಿಕೊಡ್ಬೇಕು ಜನಗಳಿಗೆ. ತಂದೆ ನಮ್ಮ ತಂದೆಯವರು ಹೇಗೆ ಬಾಳಿದ್ರು ಬದುಕಿದ್ರು, ಆಮೇಲೆ ಅವರ ಮಕ್ಕಳೆಲ್ಲ ಅವ್ರ ಮಗಳು ಅವರೆಲ್ಲ ಯಾವ ರೀತಿ ಬಾಳು ಬದುಕ್ತಾ ಇದ್ದಾರೆ ಅಂತ ಅಂತ ಹೇಳ್ದಂಗಾಯ್ತು. ಅದೇ ನಮ್ಮ ತಂದೆಯವ್ರದ್ದು ಅವರ ಆಶೀರ್ವಾದದಿಂದ ನಾವು ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಕ್ವೆಸ್ಟ್ ಮಾಡಿದ್ವಿ. ಆಮೇಲೆ ಇದು ಯುನೈಟೆಡ್ ನೇಷನ್ಸ್ಗೆ ಮಾಡಿದ್ದೆಲ್ಲ ತೋರಿಸಿದ್ವಲ್ಲ, ಯುನೈಟೆಡ್ ನೇಷನ್ಸ್ಗೆ ಮಾಡಿದ್ವಿ, ಅಮೇರಿಕಾಗೆ ಮಾಡಿದ್ವಿ, ಯುರೋಪಿಗೆ ಮಾಡಿದ್ವಿ, ಕೆನಡಾಗೆ ಮಾಡಿದ್ವಿ. ಅದೆಲ್ಲ ನಮ್ಮ ತಂದೆಯವ್ರ ಆಶೀರ್ವಾದ.